ಅಬ್ಬ ಅಷ್ಟೇ ತಾನೆ, ನಿಮ್ಮನೆಗೆ ಏನೇನ್ ಅನಾಹುತ ತನ್ನೋ ಅಂತ ಗಾಬರಿ ಆಗಿದ್ವಿ. ಹಾಗೇನಾದ್ರೂ ಆಗಿದ್ದಿದ್ರೆ ಅವನ ಕೈಕಾಲು ಮುರಿದು ಮೂಲೆಯಲ್ಲಿ ಕುಂಡಿರ್ತಾ ಇದ್ದೆ. ವಾಟ್ ಎ ಸರ್ಪ್ರೈಸ್. ಅಮ್ಮ ಯಾವಾಗ ಬಂದ್ರಿ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದ್ವಿ. ಅಮ್ಮ ಡ್ಯಾಡಿ, ದಿಸ್ ಇಸ್ ವಿದ್ಯಾ. ನಮಸ್ಕಾರ. ನಮಸ್ಕಾರ. ಮೈ ಕ್ಲಾಸ್ಮೇಟ್, ಮೈ ನೇಬರ್, ಆಮೇಲೆ ನನಗೆ ತುಂಬಾ ತುಂಬಾ ನನಗೆ ನಿನಗೆ ಫ್ರೆಂಡ್. ಚಂದು, ನೀ ನಾಳೆನೆ ಕಾಲೇಜಿಂದ TC ತಗೊಂಬಂದ್ಬಿಡ, ನೀನು ನಮ್ ಜೊತೆ ಹೈದರಾಬಾದ್ಗೆ ಬರ್ವಿ ಅಂತೆ. ಹೈದರಾಬಾದ್ಗ? ಹೌದು ಕಣೋ, ಎಷ್ಟು ಪ್ರಯತ್ನ ಪಟ್ಟರು ನೀನನ್ ಬಿಟ್ಟಿರಕ್ ಆಗ್ತಿಲ್ಲ. ಅದಕ್ಕೆ ನೀ ಇಲ್ಲಿ ಹೇಗೆ ಗಂಭೀರವಾಗಿರ್ತೀಯೋ ಅಲ್ಲೂ ಹಾಗೆ ಇರು, ಹಾಗೆ ಯಾವ ತೊಂದ್ರೇನೂ ಇರಲ್ಲ. ಅಮ್ಮ ಅಮ್ಮ ಏನ್ ಹೇಳ್ತಾ ಇದ್ದೆ ನೀನು? ನನ್ನಂತ ಒಬ್ಬ ಸಿನ್ಸಿಯರ್ ಸ್ಟೂಡೆಂಟ್ನ 3 ತಿಂಗಳಿಗೆ ಒಂದ್ಸತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ರೆ ನನ್ನ ಭವಿಷ್ಯ ಅನ್ನಬೇಕು. ನಿಮ್ಮಿಷ್ಟದ ಪ್ರಕಾರ ನಾನು IAS IPS ಮಾಡಿ BCನೋ PCನೋ ಆಗಿ ಭವಿಷ್ಯನ ರೂಪಿಸ್ಕೊಬೇಕು ಅಂತ ಇದ್ದೀನಿ. ದೇಶಕ್ಕೆ ದೇಶದ ಪ್ರಜೆಗಳಿಗೆ ಸೇವೆ ಮಾಡಿದ್ರೆ ತಾನೆ ನಿಮ್ಮ ಮಗನಾಗಿ ಹುಟ್ಟಿ ಸಾರ್ಥಕ. ಏಯ್ ನಿಲ್ಸೋ, ಇಷ್ಟೆಲ್ಲ ಕತೆ ಹೇಳ್ತಾ ಇದೀಯ ಅಂದ್ಮೇಲೆ ಇಲ್ಲೂ ಬಿಟ್ಟು ಬರಕ್ಕಾಗದೇ ಇರತಕ್ಕಂಥ ಪುಂಡ್ರ ದಂಡಿದೆ ನಿನಗೆ. ಹೌದು, ನಿಮಗಿದ್ಬಿಟ್ರೆ ಬೇರೆ ತಲೆಗೆ ಬರಲ್ವೇ? ಈಗ ವಿದ್ಯೆನೆ ತಗೊಳ್ಳಿ, ನಾವೊಬ್ರನ್ನೊಬ್ರು ತುಂಬಾ ಇಷ್ಟಪಡ್ತೀವಿ, ಕಾಲೇಜಿಗೆ ಬೈಕಲ್ಲಿ ಒಟ್ಟಿಗೆ ಹೋಗ್ತೀವಿ, ಕ್ಲಾಸ್ ರೂಮಲ್ಲೂ ಪಕ್ಕಪಕ್ಕನೆ ಕೂರ್ತೀವಿ, ಮುಖಾಮುಖ ನೋಡ್ತಾನೆ ಊಟ ಮಾಡ್ತೀವಿ, ಒಟ್ಟಿಗೆ ವಾಪಸ್ ಬರ್ತೀವಿ, ಒಂದೊಂದು ಮೂಮೆಂಟ್ನು ಒಟ್ಟಿಗೆ ಎಂಜಾಯ್ ಮಾಡ್ತೀವಿ. ಒಂದು ದಿವಸ ಏನು ಒಂದು ಕ್ಷಣನ ಅವಳ ನೋಡದೆ ಇರೋಕ್ಕಾಗಲ್ಲ ನನಗೆ. ಇದನ್ನ ನೀವು ಪುಂಡು ಸ್ನೇಹ ಅಂತ ಹೇಳ್ತೀರಾ? ನೋ, ದಿಸ್ ಇಸ್ ಲವ್ಲಿ ಫ್ರೆಂಡ್ಶಿಪ್. ಏನಿದ್ಯಾ? ಏನಳಿ ಅಂದ್ರೆ ನಿಮ್ಮ ಬಿಸಿನೆಸ್ ಏನಾದ್ರೂ ಡಲ್ ಆಗಿದೆಯೋ ಅಥವಾ ನನ್ನ ಮಗಳ ಜೀಪಣತನ ಏನಾದ್ರೂ? ಏನಾಯ್ತು, ನಿಮ್ಮಪ್ಪ ಕಷ್ಟ ಇದ್ದಾನೆ. ಯಾಕಮ್ಮ ಏನಾಯ್ತು? ಏನಿಲ್ಲ, ಅಪರೂಪಕ್ಕೆ ನಿಮ್ಮ ಮನೆಗೆ ಬಂದಿದ್ದೀವಿ, ಊಟಕ್ಕೆ ಚಿಕನ್ನು ಮಟನ್ನು ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ರೆ ಇದೇನು ಸೊಪ್ಪು ಸೆರೆ ಸಾಂಬಾರು ಅದ ಮಾವ. ದೇವರ ಸೃಷ್ಟಿಯಲ್ಲಿ ನಾವು ತಿನ್ನೋದಕ್ಕೆ ಅಂತ ಸೊಪ್ಪು ತರಕಾರಿ ಹಣ್ಣು ಹಂಪಲು ಎಲ್ಲ ಇರಬೇಕಾದ್ರೆ ಪ್ರಾಣಿಯನ್ನು ಕೊಂದು ಅದನ್ನ ತಿಂತ ಎಂಜಾಯ್ ಮಾಡೋದು ರಾಕ್ಷಸತ್ವ ಅಲ್ವಾ? ಪಾಪ ಅದು ಕೂಡ ನಮ್ಮ ತರ ಒಂದು ಜೀವ ಇರೋ ಪ್ರಾಣಿ ಅಲ್ವಾ? ಏನ್ ಹೇಳ್ತಾ ಇದ್ದೀರಾ? ಅಯ್ಯೋತ್ತೆ, ಇದು ನಾವು ಹೇಳಿದ ಮಾತಲ್ಲ. ನಿಮ್ಗೆ ಭಗವಾನ್ ಬುದ್ಧ Part 2 ಗೊತ್ತಾ? ಭಗವಾನ್ ಚಂದೂರವರು ಅವರು ಹೇಳಿದ ವೇದ ವಾಕ್ಯ. ಅದಕ್ಕೆ ನಾವು ಮಾಂಸ ಮಡ್ಡಿ ಎಲ್ಲ ಬಿಟ್ಬಿಟ್ಟು ಸೊಪ್ಪು ಸದೆ ಅದು ಇದು ತಿನ್ಕೊಂಡಿದೀವಿ. ಅವನಿಷ್ಟು ಬದಲಾವಣೆ ಆಗಿದ್ದಾನೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್. ನಾನಿನ್ನು ಬರ್ತೀನಿ ಅಂಕಲ್. ಅಕ್ಕ ಏನು ಇಷ್ಟ ಕತ್ಲಲ್ಲಿ ನೀನೊಬ್ಳ ಹಾಸ್ಟೆಲ್ ನಡ್ಕೊಂಡು ಹೋಗ್ತ್ಯಾ? ಏಯ್ ಹಾಸ್ಟೆಲ್ ಎಲ್ಲೋ ಇದೆ, ಎಡು ಬಿದ್ರೆ ಹಾಸ್ಟ್ಲಪ್ಪ. ಆದ್ರೂ ಹುಡುಗಿನ ಒಬ್ಬಳೆ ಕಳಿಸದ, ಅದಕ್ಕೆ ನಾವು ಹೋಗಿ ಬಿಟ್ಬಿಟ್ಟು ಬರ್ತೀವಿ, ಜೊತೆಗೆ ಮಾಮನ್ನು ಕರ್ಕೊಂಡು ಹೋಗ್ತೀವಿ. ಬಾ ಮಾಮ. ನಿನಗೆ ಯಾವತ್ತೋ ಇಲ್ಲ ಅಂದಿದ್ದೀನಿ ನಾನು. ನಡಿ 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 ನಡಿ. ಅಕ್ಕ ನೀನೇನು ತಿಳ್ಕೊಳಲ್ಲ ಅಂದ್ರೆ ಒಂದ್ ಮಾತು ಕೇಳ. ಕೇಳು. ಅಲ್ಲ, ನಾವಿಬ್ರು ಲೇಡೀಸ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ನೀನ್ ಮದ್ವೆ ಆಗ ಹುಡುಗ ಹೇಗಿರ್ಬೇಕು ಅಲ್ವೇ? ನೀನಿನ್ನು ಬೇಬಿ, ನಾನ್ ಗರ್ಲ್ ಗೊತ್ತಾ? ಏನೇ ಆದ್ರೂ ನಾವಿಬ್ರು ಲೇಡೀಸ್ ತಾನೆ, ಹೇಳಕ್ಕ. ನಾನ್ ಮದ್ವೆ ಆಗವನು ಎತ್ತರವಾಗಿ ಸ್ಮಾರ್ಟ್ ಆಗಿರ್ಬೇಕು.
ಆಮೇಲೆ ಸಿಗರೇಟ್ ಸೇದೋರ್ನ ಕಂಡ್ರೆ ನಂಗಾಗಲ್ಲ. ಹೂ ಬಿಟ್ಟಾಯ್ತು ಅಲ್ಲ, ನೆಕ್ಸ್ಟ್ ಕ್ವಾಲಿಟಿ ಏನು? ಆಲ್ಕೋಹಾಲ್ ಕುಡಿಬಾರ್ದು. ಅದಿಲ್ವೇ ಇಲ್ಲ ಬಿಡಿ. ಆಮೇಲೆ ಆಮೇಲೆ ಅಷ್ಟೇ, ಈ ಎಲ್ಲ ಕ್ವಾಲಿಟಿ ಇರೋವನು ನನಗಿಷ್ಟ ಆಗಿ ಅವನು ಇಷ್ಟಪಟ್ರೆ ಮದುವೆ ಆಗ್ತೀನಿ ಅಷ್ಟೇನಾ? ತರಲೆಗಳ ಸುಮ್ಮನೆ ತಲೆ ತಿಂತಾರೆ. ಏ ಮಾಮ, ನೀನ್ ಕ್ಯಾಟ್ ಬರೀಸ್ ಕೊಡೋವಾಗ ತಲೆ ಮೇಲೆ ಹೊಡಿತೀನಿ ಅಂತಾನೆ ಹೇಳಿರ್ಲಿಲ್ಲ? ಸ್ವಲ್ಪ ಹಾಗೇನೆ, ನೀವು ಹೊರಡಿ. ಗುಡ್ ನೈಟ್. ನೋಡು ಮಾಮ, ಅಕ್ಕ ಹೇಳಿದ್ದಲ್ಲ ನಿಂಗೇನೆ. ಅಯ್ಯೋ ಕತ್ತು. ಯಾ ಯು ಕ್ಯೂಟ್.